ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆಯನ್ನ ನಡೆಸಿ ಅಧ್ಯಕ್ಷೆಯನ್ನ ನೇಮಕ ಮಾಡಿರ್ತಾರೆ. ಆದರೆ ಈ ಒಂದು ಪಂಚಾಯತಿಯಲ್ಲಿ ನಾಮಕಾವಸ್ಥೆಗೆ ಮಾತ್ರ ಅಧ್ಯಕ್ಷೆ, ದರ್ಬಾರ್ ಎಲ್ಲ ಕೂಡ ನಡೆಸ್ತಾ ಇರೋದು ಆಕೆಯ ಗಂಡನದ್ದೇ ದರ್ಬಾರ್ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಎಸ್ಸಿ ಕುರಿತಂತ ಒಂದು ಬ್ರೇಕಿಂಗ್ ಕೂಡ ಲಭ್ಯವಾಗ್ತದೆ. ಪಂಚಾಯತಿಯಲ್ಲಿ ಅಧ್ಯಕ್ಷೆ ಗಂಡನ ದರ್ಬಾರ್ ನಡೀತಾ ಇದೆ. ಅಧ್ಯಕ್ಷೆ ಸುಮಾ ಅವರ ಪತಿರಾಯನ ಮಾತೆಯಲ್ಲಿ ಅಂತಿಮ ಅಂತ ಹೇಳ್ತಾ ಇದ್ದಾರೆ ಸದಸ್ಯರು. ಗ್ರಾಮ ಪಂಚಾಯತಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿರೋ ಕಾಳಿಂಗ ನಾಯ್ಕ ಎಸ್ಟಿಮೇಟ್ ಕಾಪಿಗೆ ಸಹಿ ಹಾಕೋದಿಲ್ಲ ಅಂತ ತಿಳಿಸಲು ಸೂಚನೆಯನ್ನ ನೀಡ್ತಿದ್ದಾನೆ. ಈತ ಗ್ರಾಮ ಪಂಚಾಯತಿ ಕಡತಗಳನ್ನ ಪರಿಶೀಲಿಸೋ ಅಧಿಕಾರವನ್ನ ಇವರಿಗೆ ಕೊಟ್ಟಿದ್ಯಾರೋ ಅನ್ನೋಂತಹ ಪ್ರಶ್ನೆ ಚುನಾಯಿತ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ನಡೆದಿದೆ. ತಾನೇ ಅಧ್ಯಕ್ಷನ ರೀತಿ ವರ್ತಿಸುತ್ತಿರುವ ವ್ಯಕ್ತಿಯ ಆಕ್ರೋಶ ಭರಿತ ಮಾತುಗಳು ಕೂಡ ರೆಕಾರ್ಡ್ ಆಗಿದೆ. ಪಂಚಾಯತಿ ಸದಸ್ಯ ರಾಜೇಂದ್ರಗೆ ಅವಾಜ್ ಹಾಕಿದ್ದಾನೆ ಅಧ್ಯಕ್ಷೆಯ ಪತಿರಾಯ. ಅಧ್ಯಕ್ಷೆ ಪತಿ ವಿರುದ್ಧ ಪಂಚಾಯತಿ ಸದಸ್ಯ ರಾಜೇಂದ್ರ ಆರೋಪವನ್ನ ಕೂಡ ಮಾಡಿದ್ದಾರೆ. ಇದು ಶೆಡಗೂರು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷೆ ಗಂಡನ ದರ್ಬಾರ್ ನಡೀತಾ ಇದೆ. ಅಧ್ಯಕ್ಷೆ ಸುಮಾ ಅವರ ಪತಿರಾಯನ ಮಾತೆ ಇಲ್ಲಿ ಅಂತಿಮ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ ಸದಸ್ಯರು. ಇಲ್ಲಿ ಚುನಾವಣೆಯನ್ನ ನಡೆಸಿ ಅಧ್ಯಕ್ಷೆಯನ್ನ ನೇಮಕ ಮಾಡಲಾಗಿದೆ. ಆದರೆ ಇಲ್ಲಿ ಅಧ್ಯಕ್ಷೆಗಿಂತ ಹೆಚ್ಚಿನಾದ ದರ್ಬಾರ್ ಅಧ್ಯಕ್ಷೆಯ ಪತಿ ಕಾಳಿಂಗ ನಾಯಕ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲೂ ಕೂಡ ಒಂದು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಸದಸ್ಯರು ಒಂದು ಆರೋಪವನ್ನ ಮಾಡಿದ್ದಾರೆ. ಇದು ಗುಂಡ್ಲುಪೇಟೆ ತಾಲೂಕಿನ ಶೆಡಗೂರು ಗ್ರಾಮ ಪಂಚಾಯತಿಯ ಕತೆ ಆಗಿದೆ. ಗ್ರಾಮ ಪಂಚಾಯತಿಯ ಆಡಳಿತದಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ ಕಾಳಿಂಗ ನಾಯಕ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದು ಎಸ್ಟಿಮೇಟ್ ಕಾಪಿಗೆ ಸಹಿ ಹಾಕ್ಬೇಕು ಅಂದ್ರೆ ಅಧ್ಯಕ್ಷೆಯ ಪತಿ ಹೇಳಿದ್ರೆ, ಅಂದ್ರೆ ಅಧ್ಯಕ್ಷೆಯ ಪತಿ ಕಾಳಿಂಗ ನಾಯಕ ಏನಿದ್ದಾರೆ ಅವರೊಂದು ಸೂಚನೆಯನ್ನ ನೀಡಿದ್ರೆ ಮಾತ್ರ ಈಕೆ ಒಂದು ಸಹಿಯನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಗ್ರಾಮ ಪಂಚಾಯತಿ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡೋದಕ್ಕೆ ಇವರಿಗೆ ಅಧಿಕಾರವನ್ನ ಕೊಟ್ಟಿದ್ಯಾರು ಅಂತ ಎಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಚುನಾಯಿತ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಇದೆಲ್ಲ ಕೂಡ ಒಂದು ರೆಕಾರ್ಡ್ ಕೂಡ ಆಗಿರುವಂತದ್ದು. ಅಧ್ಯಕ್ಷೆ ಪತಿ ವಿರುದ್ಧ ಪಂಚಾಯತಿ ಸದಸ್ಯ ರಾಜೇಂದ್ರ ಆರೋಪವನ್ನ ಮಾಡಿದ್ದಾರೆ. ಅಲ್ಲ, ನಿಮಗೆ ಒಂದು ಚುನಾವಣೆಯನ್ನ ನಡೆಸಿ ಅಧ್ಯಕ್ಷೆ ಅನ್ನುವಂತಹ ನೇಮಕವನ್ನ ಮಾಡಿದ್ದಾರೆ, ಅಧ್ಯಕ್ಷೆ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಅಧಿಕಾರ ಕೂಡ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷೆಗೆ ಮೀಸಲಿರುತ್ತೆ. ಅದನ್ನ ಬಿಟ್ಟು ಯಾರ ಒಂದು ಅಧಿಕಾರವನ್ನ ಸ್ವೀಕರಿಸಿರ್ತಾರೆ ಅದರ ಬದಲಿಗೆ ಇನ್ನೊಬ್ರು ಯಾರೋ ಕಾರ್ಯವನ್ನ ನಿರ್ವಹಿಸ್ತಾರೆ ಅಂದ್ರೆ ಹೇಗೆ? ಇವಾಗ ನಾವೊಂದು ಫೀಸ್ ಅನ್ನ ಕೊಟ್ಟು ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದೀವಿ, ಆ ಮಕ್ಕಳು ಅಲ್ಲಿ ಓದ್ತಾ ಇಲ್ಲ ಅಥವಾ ಏನೋ ಮಾಡ್ತಾ ಇಲ್ಲ ಅಂತ ಅಂದ್ರೆ ಮಕ್ಕಳ ಬದಲಿಗೆ ನಾವು ಹೋಗಿ, ಪೋಷಕರು ಏನ್ ಫೀಸ್ ಅನ್ನ ಕಟ್ಟಿರ್ತಾರೆ ಅವ್ರು ಹೋಗಿ ಏನಾದ್ರು ಶಾಲೆಯಲ್ಲಿ ಪಾಠವನ್ನ ಕೇಳೋದು ಬಿಡ್ತಾರಾ? ಇಲ್ಲ ಅಲ್ವಾ? ಅದೇ ತರ ರಾಜಕೀಯದಲ್ಲಿ ಮೋದಿ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಅಥವಾ ಎಲ್ಲಾ ಒಂದು ರಾಜಕೀಯ ನಾಯಕರಾಗಿರ್ಬೋದು ಒಂದು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅಂದಾಗ ಅವರು ಒಂದ್ ಸ್ವಲ್ಪ ದಿನ ಸುಮ್ಮನಾಗಿದ್ದಾರೆ ಅಥವಾ ಆಡಳಿತವನ್ನ ನಡೆಸ್ತಾ ಇಲ್ಲ ಅನ್ನೋ ಮಾತಿಗೆ ನಾವೇನಾದ್ರು ಇನ್ನೊಬ್ರು ಹೋಗಿ ಆ ಅಧಿಕಾರವನ್ನ ನಡೆಸಿದ್ರೆ ಜನರುಗಳು ಮಾತನ್ನ ಕೇಳ್ತಾರಾ? ಇಲ್ಲ ಅಲ್ವಾ? ಅದೇ ರೀತಿ ಒಂದು ಪಂಚಾಯತಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ ಅಂದ್ಮೇಲೆ ಅಧ್ಯಕ್ಷನೇ ಆ ಒಂದು ಕಾರ್ಯನ ನಡ್ಸ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನಾಮಕಾವಸ್ಥೆಗೆ ಮಾತ್ರ ಅಧ್ಯಕ್ಷೆ ಆದ್ರೆ ಇಲ್ಲೆಲ್ಲ ಕೂಡ ದರ್ಬಾರ್ ನಡೆಯುವಂತದ್ದು ಆಕೆಯ ಪತಿಯದ್ದೇ ಅಂದ್ರೆ ಯಾರ ಮಾತನ್ನ ಕೇಳ್ತಾರೆ? ಅದಕ್ಕೂ ಸರಿ, ಪಂಚಾಯತಿಲಿ ಕಡತಗಳನ್ನ ಪರಿಶೀಲನೆಯನ್ನ ನಡೆಸೋದಕ್ಕೆ ಯಾರು ಇವರಿಗೆ ಅಧಿಕಾರವನ್ನ ಕೊಟ್ಟಿದ್ದು? ಅಲ್ಲಿ ಸದಸ್ಯರೆಲ್ಲರೂ ಕೂಡಿ ಒಟ್ಟಾಗಿ ಒಂದು ಚುನಾವಣೆಯನ್ನ ನಡೆಸಿ ಅಧ್ಯಕ್ಷನ ನೇಮಕ ಮಾಡಿದ್ದಾರೆ ಅಂತ ಅಂದಾಗ ಅವರೆಲ್ಲರನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂತಹ ಕರ್ತವ್ಯ ಅವ್ರದ್ದಾಗಿರುತ್ತೆ, ಅಧ್ಯಕ್ಷದ್ದಾಗಿರುತ್ತೆ. ಆದ್ರೆ ಅಧ್ಯಕ್ಷೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ, ಆ ಒಂದು ಅಧಿಕಾರ ನನಗೆ ಬೇಡ ಅಂದ್ಮೇಲೆ ಚುನಾವಣೆಯಲ್ಲಿ ನಿಂತಿದ್ದಾಕೆ, ಅಧ್ಯಕ್ಷ ಸ್ಥಾನವನ್ನ ಪಡೆದಿದ್ದಾಕೆ? ಒಂದು ನಾಮಕಾವಸ್ಥೆಗೆ ಮಾತ್ರ ಅಧ್ಯಕ್ಷ ಸ್ಥಾನವನ್ನ ಪಡ್ಕೊಂಡಿರೋದು, ಆದ್ರೆ ಅಲ್ಲಿ ಯಾವುದೇ ಒಂದು ಅಧಿಕಾರವನ್ನ ವಹಿಸಿಲ್ಲ ಅವರು. ಅವರ ಪತಿ ಅವರ ಬದಲಿಗೆ ಕಾಳಿಂಗ ನಾಯಕ ಅವರು ಒಂದು ಅಧಿಕಾರವನ್ನ ವಹಿಸಿದ್ದಾರೆ. ಅವರದ್ದೇ ದರ್ಬಾರ್ ನಡೀತಾ ಇದೆ ಶೆಡಗೂರು
ಗ್ರಾಮ ಪಂಚಾಯತಿಯಲ್ಲಿಂತ ಸದಸ್ಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಆಗಿರೋದು ಏನಪ್ಪಾ ಪ್ರಾಬ್ಲಮ್ ಅಂತಂದ್ರೆ, ಒಂದಷ್ಟು ಮೀಸಲಾತಿಯನ್ನ ಕೊಟ್ಟಿರ್ತಾರೆ ಪುರುಷರಿಗಿಷ್ಟು ಅಥವಾ ಮಹಿಳೆಯರಿಗಿಷ್ಟು ಅಥವಾ ಈ ಒಂದು ಜಾತಿಗೆ ಇಷ್ಟು ಮೀಸಲಾತಿ ಅಂತ ಹೇಳಿ ಒಂದು ಚುನಾವಣೆಯನ್ನ ನಡೆಸಿರ್ತಾರೆ ಗ್ರಾಮ ಪಂಚಾಯತಿ ಲೆವೆಲ್ ನಲ್ಲಿ. ಅಂತಹ ಸಮಯದಲ್ಲಿ ಪುರುಷರಿಗೆ ಒಂದು ಅವಕಾಶ ಸಿಕ್ಕಿಲ್ಲ ಅನ್ನೋ ಸಮಯದಲ್ಲಿ ತನ್ನ ಪತ್ನಿಯರಿಗೆ ಆ ಒಂದು ಅವಕಾಶವನ್ನ ಕೊಟ್ಟು ಆ ಚುನಾವಣೆಯಲ್ಲಿ ಗೆಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿರ್ತಾರೆ. ಆ ಒಂದು ಪ್ರಯತ್ನ ಒಂದು ಚುನಾವಣೆಯನ್ನ ಗೆಲ್ಲಿಸುವಂತಹ ಸಂದರ್ಭದಲ್ಲಿ ಇದ್ರೆ ಸಾಕು, ಅವರ ಒಂದು ಕೆಲಸಕ್ಕೆ ಸಾಥನ್ನ ನೀಡಿದ್ರೆ ಸಾಕು, ಅದರ ಬದಲು ಅವರ ಬದಲಿಗೆ ನೀವೊಂದು ಗ್ರಾಮ ಪಂಚಾಯತಿಗೆ ಹೋಗಿ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಅಂತ ಇದೆ ಅಲ್ವಾ, ಅದನ್ನ ನೀವು ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅವರು ಅವ್ರ ಕೆಲಸನ ನಡೆಸ್ಕೊಂಡು ಹೋಗ್ಲಿ, ನೀವು ಆ ಒಂದು ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ಒಂದು ವಾಗ್ವಾದ ನಡೆಸಿದ್ದಾರೆ, ಆರೋಪ ಕೂಡ ಮಾಡಿದ್ದಾರೆ. ಈ ಒಂದು ಮಾತು ತಾರಕಕ್ಕೆ ಏರಿ ಅವರಿಬ್ಬರ ಮದುವೆ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಅಧ್ಯಕ್ಷೆ ಪತಿ ವಿರುದ್ಧ ಪಂಚಾಯತಿ ಸದಸ್ಯ ರಾಜೇಂದ್ರ ಆರೋಪ ಮಾಡಿದ್ದಾರೆ. ಸಾರ್ವಜನಿಕ ಕೆಲಸಗಳನ್ನ ಮಾಡಕ್ ನೀ ಕೇಳಪ್ಪ, ನೀನು ನಾನು ಕೇಳ್ತಾವ್ನಿ ಇರು, ನೀನ್ ಮಾಡಿಯ ನಾನ್ ಕೇಳ್ತಾವ್ನಿ ತಾನೆ ಅಧ್ಯಕ್ಷರನ್ನ. ಬನ್ನಿಲ್ಲ ಜಗ ಜಗ ಬನ್ನಿಲ್ಲ ಅಧ್ಯಕ್ಷರ ವಿಡಿಯೋ ಬನ್ನಿಲ್ಲ ಕೇಳಪ್ಪ, ನೀನ್ ನಿನ್ ಕೆಲ್ಸ ಕೇಳೋ, ನನ್ ಕೆಲ್ಸನ ಕೇಳ್ತೀನಿ, ನೀನೇ ಹಸ್ತಕ್ಷೇಪ ಮಾಡಕ ಬನ್ನಿಲ್ಲ ಅಧ್ಯಕ್ಷರ ಸರ್ ವಿಡಿಯೋ ಬನ್ನಿ ಇರಪ್ಪ ಪಂಚಾಯತಿಗೆ ನಿಂಗ್ ಬರಕ್ ಆಗ್ತದ, ಆದ್ರ ನನ್ನ ಕೇಳ್ತಾವ್ರಿ ಅಣ್ಣ, ಇದು ನೀನ್ ಹೇಗ್ ನನ್ ಕೇಳಿಯ ಕುತ್ಕೊಳ್ಳಿ ಅಧ್ಯಕ್ಷರ ಸರ್ ವಿಡಿಯೋ ಇರಿ ಇರಿ ಇರಿ. ಈಗ ನಾನು ಅಧ್ಯಕ್ಷರ ಜೊತೆ ಮಾತಾಡ್ಬೇಕು, ಅಧ್ಯಕ್ಷರ ಜೊತೆ ಮಾತಾಡ್ಬೇಕು. ನಾನು ಕೆಲ್ಸಕ್ಕೆ ನಾನು ಅಧ್ಯಕ್ಷರನ್ನ ಸೈನ್ ಹಾಕಕ್ ಬಂದಿನಿ, ಸೈನ್ ಹಾಕಿ ಅಂತ ಕೇಳಕ್ ಬಂದಿನಿ. ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಾರ ಏನಿದು, ಅವ್ರ ಯಜಮಾನ್ರು ಹಸ್ತಕ್ಷೇಪ ಮಾಡ್ಬೋದಾ? ಇರಿ ಇರಿ ಅಧ್ಯಕ್ಷರ ಎರಡ್ ದಿನಕ್ಕ ಒಂದು ವಾರ ತಗೊಳ್ಳಿ, ಅದೆಲ್ಲ ನಾನು ಕೇಳ್ತಿರೋದು. ಕೆಲ್ಸಕ್ಕ ಹಸ್ತಕ್ಷೇಪ ಮಾಡ್ತಾರಲ್ಲ, ಯಾಕೆ ಹಸ್ತಕ್ಷೇಪ ಮಾಡ್ಬೋದಾ? ಹಿರಿಯ ಅಧ್ಯಕ್ಷ ನಾನು ಕೇಳ್ತಿರೋದು, ನಿಮ್ಮನ್ ಕೇಳ್ತಿರೋದು ಏನಪ್ಪಾ ಅಂತಂದ್ರ, ಎ ಡಿ ಎಂ ಮಾಡಿ ನಿಮ್ಗೆ ಸಾಕು, ನೀವು ಬಿಲ್ಲ ನಿಧಾನಕ್ಕೆ ಮಾಡಿ ಅಂತಂದ್ವಾಗೆ ಮಾಡಿ. ನಿಮ್ಗೆ ಅರ್ಥ ಆಯ್ತು, ಈಗ ಹೊಸ್ದಾಗ ಬಂದಿದ್ದಾರೆ, ಎ ಡಿ ಎಂ ಯಾವ್ದ ಎ ಡಿ ಎಂ ಯಾವ್ದೋ ಬಿಲ್ ಯಾವ್ದು ಅಂತ ನಿಮ್ಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ ಫಸ್ಟ್.